ರೈಲ್ವೆ ಸಮಸ್ಯೆಗಳು ಇಲ್ಲಿ ದೂರ ಹಾಕೊಂಡು ಹಿಡಿಬೇಕಾದ್ರೆ ಅಥವಾ ರೈಲಿನ ಉದ್ದ ಹಾಕೊಂಡು ಹಿಡಿಬೇಕಾದ್ರೆ ವೇಗ ಎಂಟು ಕಾಲ ಮಾಡಬೇಕು ಎರಡು ಗುಣಾಕಾರ ಮಾಡಬೇಕು ಕೊಟ್ಟಂಥ ವೇಗ ಮತ್ತು ಕೊಟ್ಟಂಥ ಕಾಲವನ್ನು ಗುಣಾಕಾರ ಮಾಡಬೇಕು ವೇಗ ಕಂಡುಹಿಡಿಬೇಕಾದ್ರೆ ರೈಲಿನ ವೇಗ ಕಂಡುಹಿಡಿಬೇಕಾದ್ರೆ ರೈಲಿನ ಉದ್ದ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ವೇಗ ಈಸ್ ಈಕ್ವಲ್ ಟು ರೈಲಿನ ಉದ್ದ ಡಿವೈಡೆಡ್ ಬೈ ಕಾಲ ಕಾಲ ಈಸ್ ಈಕ್ವಲ್ ಟು ರೈಲಿನ ಉದ್ದ ಡಿವೈಡೆಡ್ ಬೈ ವೇಗ ಓಕೆ ನೆಕ್ಸ್ಟ್ ಇಲ್ಲಿ ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತನೆ ಮಾಡುವುದು ಕಿಲೋಮೀಟರ್ ಪರ್ ಗಂಟೆ ಮಾಡಬೇಕಾದ್ರೆ ಕಿಲೋಮೀಟರ್ ಪರ್ ಗಂಟೆ ಈಸ್ಕಲ್ ಟು 18 ಡಿವೈಡೆಡ್ ಬೈ 5 ಇಂಟು ಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ಗೆ 18 ಐದಾಂಶದಿಂದ ಗುಣಿಸಿದಾಗ ಕಿಲೋಮೀಟರ್ ಪರ್ ಗಂಟೆ ಆಗುತ್ತದೆ ಎರಡನೇದು ಕಿಲೋಮೀಟರ್ ಪರ್ ಗಂಟೆಯನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತನೆ ಮಾಡುವುದು ಮೀಟರ್ ಪರ್ ಸೆಕೆಂಡ್ ಈಸ್ಕಲ್ ಟು 5.18 ಅಂಶ ಗುಣಾಕಾರ ಕಿಲೋಮೀಟರ್ ಪರ್ ಗಂಟೆ ಕೊಟ್ಟಂಥ ಒಂದು ವೇಗ ಕಿಲೋಮೀಟರ್ ಪರ್ ಗಂಟೆಯನ್ನು 5.18 ಅಂಶಕ್ಕೆ ಗುಣಾಕಾರ ಮಾಡಿದಾಗ ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ ಒಂದನೇ ಲೆಕ್ಕ ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿ ಅಂದಾಗ ಮೀಟರ್ ಪರ್ ಗಂಟೆ ಈಸ್ಕಲ್ ಟು ಸೂತ್ರ ಏನೈತಿ 18 ಐದಾಂಶ ಗುಣಾಕಾರ ಮೀಟರ್ ಪರ್ ಸೆಕೆಂಡ್ 18 ಐದಾಂಶ ಗುಣಾಕಾರ 10 ಮೀಟರ್ ಪರ್ ಸೆಕೆಂಡ್ ಇದೆ 10 ಇಡಬೇಕು 10ಕ್ಕೆ 5ರಿಂದ ಭಾಗಿಸಿದಾಗ 2 ಬರ್ತೈತಿ 18 ಉಳಿತೈತಿ ಇಲ್ಲಿ 2 ಉಳಿತೈತಿ 18 ಎರಡಲೆ 36 ಓಕೆ 36 ಕಿಲೋಮೀಟರ್ ಪರ್ ಗಂಟೆ ಆಗುತ್ತದೆ 10 ಮೀಟರ್ ಪರ್ ಸೆಕೆಂಡ್ ಈಸ್ಕ್ವಲ್ ಟು ಮೀಟರ್ ಪರ್ ಸೆಕೆಂಡ್ ಆಗಬೇಕು ಮೀಟರ್ ಪರ್ ಸೆಕೆಂಡ್ ಈಸ್ಕ್ವಲ್ ಟು 36 ಕಿಲೋಮೀಟರ್ ಪರ್ ಗಂಟೆ ಎರಡನೇದು ಲೆಕ್ಕ 54 ಕಿಲೋಮೀಟರ್ ಪರ್ ಗಂಟೆಯನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿರಿ ಅಂದರೆ ಮೀಟರ್ ಪರ್ ಸೆಕೆಂಡ್ ಈಸ್ಕ್ವಲ್ ಟು ಏನು ಮಾಡೋ ಕಿಲೋಮೀಟರ್ ಪರ್ ಗಂಟೆಗೆ 5.18 ಅಂಶದಿಂದ ಗುಣಿಸಬೇಕು ಈಸ್ಕ್ವಲ್ ಟು 5.18 ಅಂಶ 8 ಕಿಲೋಮೀಟರ್ ಪರ್ ಗಂಟೆ ಅಂದರೆ ಎಷ್ಟು 54 ಕಿಲೋಮೀಟರ್ ಪರ್ ಗಂಟೆ ಇದೆ ಕಿಲೋಮೀಟರ್ ಪರ್ ಗಂಟೆ ಇದ್ದಲ್ಲಿ 54 ಇಡಬೇಕು 54ಕ್ಕೆ 18 ಅಂತ ಭಾಗಿಸಿದಾಗ 18 ಮೂರಲೆ 54 18 ಒಂದಲೆ ಹೋಗ್ತೈತಿ 18 ಮೂರಲೆ ಹೋಗ್ತೈತಿ ಹೌದು 5 ಮೂರಲೆ ಎಷ್ಟು ಉಳಿತು 15 5 ಉಳಿತು 3 ಇತ್ತು 5 ಮೂರಲೆ ಎಷ್ಟು 15 ಮೀಟರ್ ಪರ್ ಸೆಕೆಂಡ್ 54 ಕಿಲೋಮೀಟರ್ ಪರ್ ಗಂಟೆ ಈಸ್ಕ್ವಲ್ ಟು ಎಷ್ಟಾಯಿತು 15 ಮೀಟರ್ ಪರ್ ಸೆಕೆಂಡ್ ಆಯಿತು ವಿಧಾನ ಒಂದನೇ ಲೆಕ್ಕ ವಿಧಾನ ಒಂದು ಒಂದು ರೈಲು ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಕಂಬವನ್ನು ಅಥವಾ ಒಂದು ಮರವನ್ನು ದಾಟಬೇಕಾದರೆ ತೆಗೆದುಕೊಳ್ಳುವ ಸಮಯವೆಷ್ಟು ಎಂದಾಗ ಸಮಯ ಅಥವಾ ಕಾಲ ಕಂಡುಹಿಡಿಯುವ ಸೂತ್ರ ಕಾಲ ಈಸ್ಕ್ವಲ್ ಟು ರೈಲಿನ ವೇಗ ಉದ್ದ ಡಿವೈಡೆಡ್ ಬೈ ವೇಗ ಹೌದಾ ಒಂದು ರೈಲು ಒಬ್ಬ ವ್ಯಕ್ತಿಯನ್ನಾಗಿರ್ಬೋದು ಅಥವಾ ಒಂದು ಕಂಬವನ್ನಾಗಿರ್ಬೋದು ಅಥವಾ ಒಂದು ಮರವನ್ನಾಗಿರ್ಬೋದು ದಾಟಬೇಕಾದ್ರೆ ತೆಗೆದುಕೊಳ್ಳೋ ಸಮಯ ಎಷ್ಟು ಅಂತ ಕೇಳ್ತಾರೆ ಆವಾಗ ಯಾವ ಸೂತ್ರ ಯೂಸ್ ಮಾಡಬೇಕು ಕಾಲ ಈಸ್ಕ್ವಲ್ ಟು ರೈಲಿನ ಉದ್ದ ಡಿವೈಡೆಡ್ ಬೈ ವೇಗ ರೈಲಿನ ಉದ್ದ ಕೊಟ್ಟಿರ್ತಾರೆ ಅದಕ್ಕೆ ಯಾವ ಯಾವುದರಲ್ಲಿ ಭಾಗಕಾರ ಮಾಡಬೇಕು ರೈಲಿನ ವೇಗದಲ್ಲಿ ಭಾಗಕಾರ ಮಾಡಬೇಕು ಏನು ಬರ್ತೈತಿ ಆ ವ್ಯಕ್ತಿಯನ್ನು ದಾಟಲು ಅಥವಾ ಒಂದು ಮರವನ್ನು ದಾಟಲು ಅಥವಾ ಒಂದು ಕಂಬವನ್ನು ದಾಟಲು ತೆಗೆದುಕೊಂಡ ಸಮಯ ಬರ್ತೈತಿ ಒಂದು ಲೆಕ್ಕ ಅದರ ಮೇಲೆ 450 ಮೀಟರ್ ಉದ್ದವರೇ ಒಂದು ರೈಲು 50 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಒಬ್ಬ ವ್ಯಕ್ತಿಯನ್ನು ದಾಟಲು ತೆಗೆದುಕೊಳ್ಳುವ ಸಮಯವೆಷ್ಟು ಅಂತ ಕೇಳ್ಯಾರ ಕಾಲ ಈಸ್ಕ್ವಲ್ ಟು ರೈಲಿನ ಉದ್ದ ಡಿವೈಡೆಡ್ ಬೈ ವೇಗ ಸೂತ್ರ ಹಾಕಬೇಕು ಇಲ್ಲಿ ಓಕೆನಾ ಕಾಲ ಈಸ್ಕ್ವಲ್ ಟು ರೈಲಿನ ಉದ್ದ ಎಷ್ಟಿದೆ 450 ಮೀಟರ್ ರೈಲಿನ ವೇಗ ಎಷ್ಟಿದೆ 50 ಮೀಟರ್ ಪರ್ ಸೆಕೆಂಡ್ ಇದೆ 450ಕ್ಕೆ 50ರಲ್ಲಿ ಭಾಗಕಾರ ಮಾಡಿದ್ರೆ ಎಷ್ಟು ಬರ್ತೈತಿ 9 ಹಾಗಾದರೆ 450 ಮೀಟರ್ ಉದ್ದವಿರುವ ಒಂದು ರೈಲು ಒಬ್ಬ ವ್ಯಕ್ತಿಯನ್ನು ದಾಟ್ಲಕ್ಕೆ ಎಷ್ಟು ಸಮಯ ತಗೊಳ್ತೈತಿ 9 ಸೆಕೆಂಡ್ ತಗೊಳ್ತೈತಿ ಹೌದಾ ವಿಧಾನ ಒಂದು ಮುಗಿತು ವಿಧಾನ ಒಂದರಲ್ಲಿ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಮರವನ್ನು ಅಥವಾ ಒಂದು ಕಂಬವನ್ನು ದಾಟಬೇಕಾದ್ರೆ ಕೇಳಿರ್ತಾರೆ ಹೌದಾ ಇಲ್ಲಿ ವಿಧಾನ ಎರಡರಲ್ಲಿ ಒಂದು ರೈಲು ಒಂದು ಸೇತುವೆಯನ್ನು ಅಥವಾ ಒಂದು ರೈಲ್ವೆಯನ್ನು ರೈಲ್ವೆ ಪ್ಲಾಟ್ಫಾರ್ಮನ್ನು ಅಥವಾ ಒಂದು ಸುರಂಗ ಮಾರ್ಗವನ್ನು ದಾಟಬೇಕಾದ್ರೆ ತೆಗೆದುಕೊಳ್ಳೋ ಸಮಯವೆಷ್ಟು ಎಂದಾಗ ಏನು ಮಾಡಬೇಕು ಸಮಯ ಅಥವಾ ಕಾಲ ಕಂಡುಹಿಡಿಯುವ ಸೂತ್ರ ರೈಲಿನ ಉದ್ದ ಪ್ಲಸ್ ಸೇತುವೆ ಉದ್ದ ಡಿವೈಡೆಡ್ ಬೈ ವೇಗ ಮಾಡಬೇಕು ಅಲ್ಲೇನಾಗ್ತಿತ್ತು
ಒಬ್ಬ ವ್ಯಕ್ತಿ ನಿಂತಿರ್ತಾನೆ ರೈಲ್ವೆ ಮಗ್ಗಲಿಗೆ, ಬರೀ ರೈಲಿನ ಉದ್ದ ಅಷ್ಟೇ ತಗೋತಿದ್ದೆವು, ಅದಕ್ಕೆ ಏನು ಮಾಡ್ತೇವೆ ವೇಗದಿಂದ ಬಾಕಾರ ಮಾಡ್ತೇವೆ, ಕಾಲು ಬರ್ತೈತಿ. ಇಲ್ಲಿ ಏನು ಮಾಡಬೇಕು, ಸೇತುವೆ ಉದ್ದನೂ ಇರ್ತೈತೆ, ಆ ಸೇತುವೆನೂ ದಾಟಬೇಕಿರ್ತಲ್ಲ ಪೂರ್ತಿ, ಸೇತುವೆ ಉದ್ದ ತಗೋಬೇಕು ಮತ್ತು ರೈಲ್ವೆ ಉದ್ದ ತಗೋಬೇಕು, ಎರಡೂ ಕೂಡಿಸ್ಬೇಕು, ಅದು ಪೂರ್ತಿ ದಾಟಬೇಕಾಗಿರ್ತೈತಿ. ಅವೆರಡೂ ಉದ್ದ ಕೂಡಿಸ್ಕೋಬೇಕು, ಕೂಡಿಸ್ಕೊಂಡು ವೇಗದಲ್ಲೇ ಬಾಕಾರ ಮಾಡಬೇಕು. ಆ ಸೇತುವೆಯನ್ನು ಅಥವಾ ಒಂದು ರೈಲ್ವೆ ಪ್ಲಾಟ್ಫಾರ್ಮನ್ನು ಅಥವಾ ಒಂದು ಸುರಂಗ ಮಾರ್ಗನ ದಾಟಬೇಕಾದ್ರೆ ತೆಗೆದುಕೊಳ್ಳೋ ಸಮಯ ಬರ್ತೈತಿ, ಅಂದರೆ ಕಾಲ ಕಂಡುಹಿಡ್ಬೋದು. ಒಂದು ಪ್ರಶ್ನೆ, 600 ಮೀಟ್ರ್ ಉದ್ದವಿರುವ ಒಂದು ರೈಲು 70 ಮೀಟ್ರ್/ಸೆಕೆಂಡ್ ವೇಗದೊಂದಿಗೆ 800 ಮೀಟ್ರ್ ಉದ್ದವಿರುವ ಒಂದು ಸೇತುವೆಯನ್ನು ದಾಟಲು ತೆಗೆದುಕೊಳ್ಳೋ ಸಮಯ ಎಷ್ಟು? ಈ ಥರ ಲೆಕ್ಕ ಬಂದಾಗ ಏನು ಮಾಡಬೇಕು, ಎರಡೂ ಉದ್ದವನ್ನು ಕೂಡಿಸ್ಕೋಬೇಕು, ರೈಲಿನ ಉದ್ದ ಪ್ಲಸ್ ಸೇತುವೆ ಉದ್ದ, ಹೌದು, ಕೂಡಿಸ್ಕೊಂಡು ವೇಗ ಏನು ಕೊಟ್ಟಿರ್ತಾರೋ ಆ ರೈಲಿನ ವೇಗ ಅದರಲ್ಲೇ ಬಾಕಾರ ಮಾಡಬೇಕು. ರೈಲಿನ ಉದ್ದ 600 ಮೀಟ್ರ್ ಇದೆ, ಸೇತುವೆ ಉದ್ದ 800 ಮೀಟ್ರ್ ಇದೆ, ರೈಲಿನ ಉದ್ದ ಸೇತುವೆ ಉದ್ದ ಕೂಡಿಸ್ದಾಗ 1400 ಮೀಟ್ರ್ ಡಿವೈಡೆಡ್ ಬೈ 70, 70ರಲ್ಲೇ ಬಾಕಾರ ಮಾಡಿದ್ರೆ ಎಷ್ಟು ಬರ್ತೈತಿ, 1400 × 20. ಹಾಗಾದರೆ ಆ ಸೇತುವೆಯನ್ನು ದಾಟಲು ತೆಗೆದುಕೊಳ್ಳೋ ಸಮಯ ಎಷ್ಟು, 20 ಸೆಕೆಂಡ್. ಇಲ್ಲಿ ಸೇತುವೆ ಉದ್ದ ಆಗಿರ್ಬೋದು ಅಥವಾ ಇನ್ನೊಂದು ಇನ್ನೊಂದೇನು ಪ್ಲಾಟ್ಫಾರ್ಮ್ ಉದ್ದ ಅಥವಾ ಇನ್ನೊಂದೇನು ಸೇತುವೆ ಆಮೇಲೆ ಪ್ಲಾಟ್ಫಾರ್ಮು ಆಮೇಲೆ ಇನ್ನೊಂದು ಯಾವುದು, ಸೇತುವೆ ಆಗಿರ್ಬೋದು ಪ್ಲಾಟ್ಫಾರ್ಮ್ ಆಗಿರ್ಬೋದು ಇನ್ನೊಂದು ಸುರಂಗ, ಇವು ಮೂರು ಕೊಟ್ಟಿರ್ತಾರೆ. ಈ ಮೂರು ಉದ್ದವನ್ನು ಏನು ಮಾಡಬೇಕು, ರೈಲ್ವೆ ಉದ್ದದಲ್ಲಿ ಪ್ಲಸ್ ಮಾಡ್ಕೋಬೇಕು, ಮಾಡ್ಕೊಂಡು ವೇಗದಲ್ಲೇ ಬಾಕಾರ ಮಾಡಬೇಕು, ಕೊಟ್ಟಂಥ ವೇಗದಲ್ಲಿ ಬಾಕಾರ ಮಾಡಿದಾಗ ಏನಾಗ್ತೈತಿ, ಅದು ದಾಟಬೇಕಾದ್ರೆ ತೆಗೆದುಕೊಂಡ ಸಮಯ ಬರ್ತೈತಿ. ವಿಧಾನ 3, 2 ರೈಲು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾಗ ಒಂದಾನೊಂದು ದಾಟಬೇಕಾದರೆ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳ್ತಾರೆ. ಅದು ಸೂತ್ರ ಏನಾಕ್ಬೇಕು, ಕಾಲ ಇಸ್ ಇಕ್ವಲ್ ಟು 1ನೇ ರೈಲಿನ ಉದ್ದ ಪ್ಲಸ್ 2ನೇ ರೈಲಿನ ಉದ್ದ ಡಿವೈಡೆಡ್ ಬೈ 1ನೇ ರೈಲಿನ ವೇಗ ಪ್ಲಸ್ 2ನೇ ರೈಲಿನ ವೇಗ. ಎರಡೂ ರೈಲಿನ ಉದ್ದವನ್ನು ಪ್ಲಸ್ ಮಾಡ್ಕೋಬೇಕು, 2 ರೈಲು ಇರ್ತಾವೆ ಇಲ್ಲಿ, ಹೌದಾ, ಎರಡೂ ರೈಲಿನ ವೇಗವನ್ನು ಪ್ಲಸ್ ಮಾಡ್ಕೋಬೇಕು, ಉದ್ದಕ್ಕೆ ವೇಗದಲ್ಲೇ ಬಾಕರ್ ಮಾಡಬೇಕು, ಎರಡು ಒಂದಕ್ಕೊಂದು ಕ್ರಾಸ್ ಎಷ್ಟು ಸೆಕೆಂಡ್ನ ಒಂದಕ್ಕೊಂದು ಆಡ್ತಾವ ಅಂತೇಳಿ ಬರ್ತೈತಿ. ಒಂದು ಪ್ರಶ್ನೆ, 350 ಮೀಟ್ರ್ ಮತ್ತು 450 ಮೀಟ್ರ್ ಉದ್ದವಿರುವ 2 ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ 45 ಮೀಟ್ರ್/ಸೆಕೆಂಡ್ ಮತ್ತು 35 ಮೀಟ್ರ್/ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದ್ದರೆ ಒಂದನ್ನೊಂದು ದಾಟಲು ತೆಗೆದುಕೊಳ್ಳೋ ಸಮಯ ಎಷ್ಟು? ಇಲ್ಲಿ ಸೂತ್ರ ಏನೈತಿ, ಎರಡು ರೈಲಿನ ಉದ್ದಗಳು ಕೂಡಿಸ್ಕೋಬೇಕು ಮತ್ತು 2 ರೈಲಿನ ವೇಗಗಳು ಕೂಡಿಸ್ಕೋಬೇಕು. ಕಾಲ ಇಸ್ ಇಕ್ವಲ್ ಟು 1ನೇ ರೈಲಿನ ಉದ್ದ 350 ಮೀಟ್ರ್, 2ನೇ ರೈಲಿನ ಉದ್ದ 450 ಮೀಟ್ರ್, ಎರಡು ಕೂಡಿಸ್ಕೋಬೇಕು. 1ನೇ ರೈಲಿನ ವೇಗ 35 ಮೀಟ್ರ್/ಸೆಕೆಂಡ್, 2ನೇ ರೈಲಿನ ವೇಗ 45 ಮೀಟ್ರ್/ಸೆಕೆಂಡ್. ಇವೆರಡು ರೈಲಿನ ಉದ್ದಗಳು ಕೂಡಿಸಿದಾಗ 800, ಇವೆರಡು ರೈಲಿನ ವೇಗಗಳು ಕೂಡಿಸಿದಾಗ 80. 800 × 80 ಭಾಗಿಸಿದಾಗ 10 ಬರ್ತೈತಿ. ಹಾಗಾದರೆ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾಗ ಇಲ್ಲಿ ಒಂದಕ್ಕೊಂದು ದಾಟಬೇಕಾದ್ರೆ ಎಷ್ಟು ಸೆಕೆಂಡ್ ಬೇಕಾಯಿತು, 10 ಸೆಕೆಂಡ್. ವಿಧಾನ 4, 2 ರೈಲು ಪರಸ್ಪರ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾಗ ಒಂದನ್ನೊಂದು ದಾಟಬೇಕಾದರೆ ತೆಗೆದುಕೊಳ್ಳುವ ಸಮಯವೆಷ್ಟು ಅಂತ ಕೇಳಿದಾಗ ಯಾವ ಸೂತ್ರ ಯೂಸ್ ಮಾಡಬೇಕು, 1ನೇ ರೈಲಿನ ಉದ್ದ ಪ್ಲಸ್ 2ನೇ ರೈಲಿನ ಉದ್ದ, ಇಲ್ಲಿ 2 ರೈಲುಗಳ ಉದ್ದವನ್ನು ಪ್ಲಸ್ ಮಾಡ್ಕೊಂಡು ಒಂದು ವೇಗದಲ್ಲಿ ಮತ್ತೊಂದು ವೇಗ ಮೈನಸ್ ಮಾಡಬೇಕು, 1 ರೈಲಿನ ವೇಗದಲ್ಲಿ ಮತ್ತೊಂದು ರೈಲಿನ ವೇಗ ಮೈನಸ್ ಮಾಡಬೇಕು ಒಂದೇ ದಿಕ್ಕಿನಲ್ಲಿ ಹೊರಟಾಗ. ಸೇಮ್ ಡೈರೆಕ್ಷನ್ದಲ್ಲಿ ಹೊಂಟಿದ್ದು ಅಂದ್ರೆ ಸಬ್ಸ್ಟ್ರಾಕ್ಷನ್, ಸೇಮ್ ಡೈರೆಕ್ಷನ್ ಸಬ್ಸ್ಟ್ರಾಕ್ಷನ್ ಅಂದ್ರೆ ಮೈನಸ್ ಮಾಡಬೇಕು ವೇಗಗಳು. ಅಪೋಸಿಟ್ ಡೈರೆಕ್ಷನ್ ಹೊಂಟಿದ್ದು ವೇಗಗಳು ಪ್ಲಸ್ ಮಾಡಬೇಕು, ರೈಲಿನ ವೇಗನೂ ಉದ್ದನೂ ಪ್ಲಸ್ ಮಾಡ್ಕೋಬೇಕು, ಅಲ್ಲಿ ರೈಲಿನ ವೇಗಗಳನ್ನು ಪ್ಲಸ್ ಮಾಡ್ಕೋಬೇಕು ಅಪೋಸಿಟ್ ಹೊಂಟಾಗಿ. ಇಲ್ಲಿ ಏನೈತಿ, ಸೇಮ್ ಡೈರೆಕ್ಷನ್ ಐತಿ, ಒಂದೇ ದಿಕ್ಕನ್ನೇ ಹೊಂಟವು, ಒಂದೇ ದಿಕ್ಕನ್ನೇ ಹೊಂಟ್ರೆ ವೇಗಗಳು ಮೈನಸ್ ಮಾಡ್ಕೋಬೇಕು. ನಾಲ್ಕುನೂರು ಮೀಟ್ರ್ ಮತ್ತು 500 ಮೀಟ್ರ್ ಉದ್ದವಿರುವ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ 60 ಮೀಟ್ರ್/ಸೆಕೆಂಡ್ ಮತ್ತು 30 ಮೀಟ್ರ್/ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದ್ದರೆ ಒಂದನ್ನೊಂದು ದಾಟಲು ತೆಗೆದುಕೊಳ್ಳೋ ಸಮಯ ಎಷ್ಟು? ಎರಡು ಟ್ರೈನ್ ಅದಾವೆ ಇಲ್ಲಿ, ಒಂದು 400 ಮೀಟ್ರ್ ಐತಿ, ಇನ್ನೊಂದು 500 ಮೀಟ್ರ್ ಐತಿ,
ಒಂದು ಟ್ರೈನಿಂದ ವೇ ಸ್ಪೀಡ್ 60 ಮೀಟರ್ ಪರ್ ಸೆಕೆಂಡ್ ಐತಿ, ಇನ್ನೊಂದು ಮೀಟ್ರ್ ಇನ್ನೊಂದು ರೈಲಿನ ಸ್ಪೀಡ್ 30 ಮೀಟರ್ ಪರ್ ಸೆಕೆಂಡ್ ಐತಿ. ಸೇಮ್ ಡೈರೆಕ್ಷನ್ ಹೊಂಟವೆ ಒಂದಕ್ಕೊಂದು. ಒಂದು ರೈಲಿನ ವೇಗ ಹೆಚ್ಚೈತಿ, ಇನ್ನೊಂದು ರೈಲಿನ ವೇಗ ಕಡಿಮೆ ಐತಿ. ಕಡಿಮೆ ಇದ್ದ ರೈಲ್ ವೇಗ ಕಡಿಮೆ ವೇಗ ಆಯ್ತಲ್ಲ ಆ ರೈಲಿಗೆ ಏನು ಮಾಡಬೇಕು, ಹೆಚ್ಚಿಗೆ ವೇಗ ಆಯ್ತಲ್ಲ ಆ ರೈಲು ಸೈಡ್ ಹೊಡೆದು ಹೋಗ್ಬೇಕು, ಹಿಂದಕ್ಕೆ ಹೋಗ್ಬೇಕು. ಎಷ್ಟು ಸೆಕೆಂಡ್ನಾಗ ಹಿಂದಕ್ಕೆ ಹೋಗ್ತೈತಿ? ಒಂದನೇ ರೈಲಿನ ಉದ್ದ ಪ್ಲಸ್ ಎರಡನೇ ರೈಲಿನ ಉದ್ದ ಡಿವೈಡೆಡ್ ಬೈ ಒಂದನೇ ರೈಲಿನ ವೇಗ ಮೈನಸ್ ಎರಡನೇ ರೈಲಿನ ವೇಗ. ಒಂದಕ್ಕೊಂದು ರೈಲಿನ ಉದ್ದಗಳು ಪ್ಲಸ್ ಮಾಡ್ಕೊಂಡು ಒಂದಕ್ಕೊಂದು ವೇಗಗಳು ಮೈನಸ್ ಮಾಡ್ಕೋಬೇಕು. ಎರಡು ರೈಲಿನ ಉದ್ದಗಳು ಪ್ಲಸ್ ಮಾಡ್ಕೊಂಡಾಗ 900 ಆಗ್ತೈತಿ, ವೇಗಗಳು ಮೈನಸ್ ಮಾಡ್ಕೊಂಡಾಗ 30 ಆಗ್ತೈತಿ. 900 30 ಬಾಯಿಸಾಗ ಎಷ್ಟು ಬರ್ತು? 30 ಸೆಕೆಂಡ್. ಒಂದು ರೈಲು ಇನ್ನೊಂದು ರೈಲಿಗೆ ಹಿಂದಾಕ್ಲಿಕ್ಕೆ ಎಷ್ಟು ಸೆಕೆಂಡ್ ಬೇಕಾಯಿತು? 30 ಸೆಕೆಂಡ್ ಬೇಕಾಯ್ತು ಇಲ್ಲಿ ಸೇಮ್ ಡೈರೆಕ್ಷನ್ ಹೊಂಟಾಗ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ನೇಮ್ ಯುವರೇಶ್ ಚೌಡ್ಕೇರಿ. ಆಲ್ ದ ಬೆಸ್ಟ್.